बसवा कल्याण में ब्लॉक कांग्रेस की जानिब से कामयाब तिरंगा रैली जिसमें 4 से 5 हजार लोगों ने शिरकत की। ये रैली बसवा कल्याण के तारीखी किले से निकलकर बसवा कल्याण के अहम चौराहों से होते हुए त्रिप्रनाथ आईबी पहुंची। इस रैली में कांग्रेस लीडर्स ईश्वर खंडरे, केपीसीसी वर्किंग प्रेसिडेंट राजशेखर बी पाटिल एमएलए हुमनाबाद, रहीम खान एमएलए हुमनाबाद, चंद्रशेखर पाटिल एमएलसी, विजय सिंह एक्स एमएलसी, माला बी नारायण राव कांग्रेस ब्लॉक प्रेसिडेंट के अलावा कई लीडर्स मौजूद रहे। एटीवी न्यूज के लिए बसवा कल्याण से मोहम्मद खुदबुद्दीन की रिपोर्ट। मत नाले सरकार जन विरोधी सरकार सरकार खचित ಬರ್ದಿಕ್ಕೋರು ಸರ್ಕಾರ ಹೋಗೇ ಹೋಗ್ತದೆ. ಇವತ್ತು ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರ್ತದೆ. ಆ ಕಾಂಗ್ರೆಸ್ ಸರ್ಕಾರ ಬಂದಾಗ ಬಸವ ಕಲ್ಯಾಣ ಶಾಸಕರು ಇರ್ಬೇಕಲ್ಲಪ್ಪ, ಇರ್ಬೇಕಾ ಇಲ್ಲ? ಇರ್ಬೇಕು ಅಂದ್ರೆ ವಿಶಾಲ ದೃಷ್ಟಿಕೋನದಿಂದ ದೊಡ್ಡ ಮನಸ್ಸು ಮಾಡಿ ಎಲ್ರೂ ಒಗ್ಗೂಡ್ರಿ, ನೀವೆಲ್ಲರೂ ಒಗ್ಗಟ್ಟಾಗಿ ನಿಮ್ ಶಕ್ತಿ ತೋರಿಸ್ರಿ. ಸಣ್ಣ ಪುಟ್ಟ ಮತಭೇದಗಳಿದ್ದಂಥದ್ದು ಮರೀರಿ. ನಮ್ಮ ವಿರೋಧಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ ಆರ್ಥಿಕವಾಗಿ ಎಲ್ಲಾ ರೀತಿಯಲ್ಲಿ. ಅವರಿಗೆ ಸೋಲಿಸೋದಷ್ಟು ಸುಲಭವಾದಂತ ವಿಷಯ ಇಲ್ಲ. ಎಲ್ಲರೂ ಒಗ್ಗೂಡಿದ್ರೆ ಸೋಲಿಸೋದು ಬಹಳ ಸ್ಪರ್ಧೆ ಆಗ್ತದೆ. ಭಿನ್ನ ಆಯ್ತು ಅಂತ ಹೇಳಿದ್ರೆ ಎಲ್ಲೂ ಕಾಣಿಸೋದಿಲ್ಲ. ನಿಮ್ಮ ಭವಿಷ್ಯ, ನಮ್ಮ ಯುವಕರ ಭವಿಷ್ಯ, ಕಲ್ಯಾಣ ಕರ್ನಾಟಕಕ್ಕೆ ಘೋರ ಅನ್ಯಾಯ ಮಾಡಿದ್ದಾರೆ, ಅದೆಲ್ಲವೂ ಸರಿಯಾಗಬೇಕು. ಇವತ್ತು ಇಲ್ಲಿ ಈ ಭಾಗದಲ್ಲಿ ಸಾಮಾಜಿಕ ನ್ಯಾಯ ಸಿಗಬೇಕು, ಬಸವ ಕಲ್ಯಾಣ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರೋಣ ಅನ್ನುವಂತ ಮಾತನ್ನು ಹೇಳಿ